ಸರ್ ಸುದೀಪ್ ಅವರು ಕೂಡ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಾರೆ ಸರ್? ಇಲ್ಲ ಸರ್, ನನಗೆ ಬರೀ ಇಮೇಲ್ಗಳು ಬರ್ತಾ ಇತ್ತು, ಬ್ಲಾಕ್ ಮೇಲ್ ಎಲ್ಲ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಕಣ್ಣಿಟ್ಕೊಂಡು ಬಿಜೆಪಿಯವರು ಸುದೀಪ್ ಅವ್ರನ್ನ ಆ ಪಕ್ಷಕ್ಕೆ ಕರ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಂಗ್ರೆಸ್ ನ ಒಂದಿಷ್ಟು ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ನಿಮ್ಮನ್ನ ಬಿಜೆಪಿ. ನನಗೆ ಅವೆಲ್ಲ ಗೊತ್ತಿಲ್ಲ ರೀ, ನನಗೆ ಗೊತ್ತಿರೋದ್ ನಾನು ಅವಾಗ ಅದ್ರ ಹೇಳ್ತಾ ಇರೋದು. ನಾನು ಕೆಲವ್ರು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರು ಪ್ರೀತಿಯಿಂದ ನನಗೆ ಗೊತ್ತಿದಾರದ ಅವ್ರ ಪರ ನಿಂತ್ಕೋಬೇಕು ಅಂದ್ರೆ ಡಿಸೈಡ್ ಮಾಡಿ ನಿಂತ್ಕೋತೀವಿ ನಾವು. ಇವಾಗ ನನಗೆ ಯಾವತ್ತು ಒಂದ್ ದಿವಸ ನನ್ನ ಕೈ ಹಿಡಿದಿದ್ದಾರೆ ಕೆಲವು ವ್ಯಕ್ತಿಗಳು ಅಂತಂದ್ರೆ ಅದನ್ನ ಯಾವತ್ತು ನಾವು ಮರಿಬೋದು. ಇಟ್ಸ್ ಎ ಗ್ರಾಟಿಟ್ಯೂಡ್ ದಟ್ ಐ ಹ್ಯಾವ್ ಅಂಡ್ ದಟ್ ಐ ವಿಲ್ ಶೋ. ದಟ್ಸ್ ಆಲ್. ಸರ್, ಕೊನೆಗೆ ಒಂದು ಪ್ರಶ್ನೆ ಸರ್. ನಿಮ್ದು ನ್ಯಾಷನಲ್ ಫೇಸ್, ಹಾಗಾಗಿ ಆ ಫೇಸ್ ನ ವ್ಯಾಲ್ಯೂ ಬೇರೆ ಲೆವೆಲ್ ಇದೆ. 20 ವರ್ಷದ ಜರ್ನಿ ಇದೆ ನಿಮ್ಮ ಇನ್ನಷ್ಟು. ಹಾಗಾಗಿ ಕೆಲವೊಂದು ಅಭಿಮಾನಿಗಳಿಗೆ ನೀವು ರಾಜಕೀಯಕ್ಕೆ ಬರೋದು ನೇರವಾಗಿ ಇಷ್ಟ ಇಲ್ಲ ಅಂತ ಮಾತು ಇಲ್ಲ ಹೇಳಾಯ್ತಲ್ಲ ಅವಾಗ, ಹಾಗಾಗಿ ಕೇಳ್ತಿರೋ ಸರ್. ಇಲ್ಲ 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 ಇಲ್ಲ, ಯಾರು ಇದ್ ಮಾಡಕ್ ಸಿನಿಮಾ ಶೂಟಿಂಗ್ ತುಂಬಾ ಇದೆ ಸರ್. ನಿಮಗೆ ಸೂಕ್ತ ಅನಿಸಿದ್ರೆ ಯಾವ್ದೇ ವ್ಯಕ್ತಿ ಕಾಂಗ್ರೆಸ್ ಬರ್ಬೇಕು, ಹಾಗಾದ್ರೆ ನೀವು ಪ್ರಚಾರಕ್ಕೆ ಹೋಗ್ತೀರಾ ಅನ್ನೋ ಪ್ರಶ್ನೆ ಇದೆ ಸರ್. ಅಲ್ಲ ಸರ್, ಈಗ ಸದ್ಯಕ್ಕೆ ಶುರುವಾಗಿದ್ದ ಚರ್ಚೆ ಇಷ್ಟ ನೋಡೋಣ. ಸದ್ಯಕ್ಕೆ ಹೊರಟೆ ನಾನು ಹೊರಗಡೆ ಬಂದಿದ್ದೇನೆ ಅಂದ್ರೆ ಒಂದು ನಿಮ್ಮ ನಿಮ್ಮಲ್ಲಿರೋ ಗೌರವ ಅಷ್ಟೇ, ಮಾತಾಡದಲ್ಲೇ ಹೋಗೋ ತಪ್ಪಾಗುತ್ತೆ. ಮತ್ತೆ ಇದ್ರ ಮೇಲೆ ನಾನು ಕೆಲವು ಉತ್ತರಗಳು ಈಗ ಕೊಡಕ್ ಆಗಲ್ಲ. ಐ ತಿಂಕ್ ಆಗ್ಬೋದು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.